ನಮಸ್ಕಾರ ಸ್ನೇಹಿತರೆ, ಶ್ರೀಕೃಷ್ಣ ಸಂದೇಶ ನಮ್ಮ ರೀಲ್ಸ್ ಯೂಟ್ಯೂಬ್ ಚಾನೆಲ್ಗೆ ನಿಮಗೆಲ್ಲರಿಗೂ ಸ್ವಾಗತ. ದೇವರು ಯಾರಿಗೂ ಮೋಸ ಮಾಡುವುದಿಲ್ಲ. ಕಷ್ಟಪಟ್ಟವರಿಗೆ ಒಳ್ಳೆಯ ಪ್ರತಿಫಲವನ್ನು ಒಂದಲ್ಲ ಒಂದು ದಿನ, ಇಂದಲ್ಲ ನಾಳೆ ಕೊಟ್ಟೇ ಕೊಡುತ್ತಾನೆ. ಸೋತೆ ಎಂದು ನೀನು ಮುಂದಿಟ್ಟ ಹೆಜ್ಜೆಯನ್ನು ಹಿಂದಿಡಬೇಡ. ಏಕೆಂದರೆ ಯಾರಿಗೆ ಗೊತ್ತು, ಆ ಹೆಜ್ಜೆ ನಿನ್ನ ಇತಿಹಾಸವನ್ನು ಸೃಷ್ಟಿ ಮಾಡುವ ಹೆಜ್ಜೆಯೂ ಆಗಿರಬಹುದು. ದುಃಖವಾದಾಗ ಅಪ್ಪಿ ಅಳಲು ಒಂದು ಹೆಗಲಿರಬೇಕು. ಸಂತೋಷವಾದಾಗ ಹಂಚಿಕೊಳ್ಳಲು ನಿಷ್ಕಲ್ಮಶವಾದ ಮನಸ್ಸಿರಬೇಕು. ಎರಡು ಇಲ್ಲವಾದಲ್ಲಿ ಕನ್ನಡಿ ಮುಂದೆ ನಿಂತಾಗ ನಿನಗೆ ನೀನೇ ಎಲ್ಲ ಎಂಬ ಅಮೂಲ್ಯ ಮಂತ್ರ ಮುಖದಲ್ಲಿ ಕಾಣಸಿಗುತ್ತದೆ. ಕಂಬಳಿ ಹುಳುವಿನಿಂದಲೇ ಚಿಟ್ಟೆಯಾಗುವುದೆಂದು ಗೊತ್ತಿದ್ದರೂ ಕಂಬಳಿ ಹುಳುವನ್ನು ಯಾರೂ ಇಷ್ಟಪಡುವುದಿಲ್ಲ. ಹಾಗೆಯೇ ನಾವೆಷ್ಟೇ ಒಳ್ಳೆಯವರಾಗಿದ್ದರೂ ಜೀವನದಲ್ಲಿ ನಾವು ಯಶಸ್ವಿ ಆಗುವವರೆಗೂ ನಮ್ಮನ್ನು ಯಾರೂ ಆಧರಿಸುವುದಿಲ್ಲ. ಅತಿಯಾಗಿ ಚಿಂತಿಸದಿರು. ಇನ್ನೊಬ್ಬರ ಬದುಕಿನ ಪುಸ್ತಕದಲ್ಲಿ ನೀನೊಂದು ಅಧ್ಯಾಯವಷ್ಟೆ. ಅರ್ಥವಾದರೂ ಆಗದೇ ಇದ್ದರೂ, ಇಷ್ಟವಾದರೂ ಇಷ್ಟವಾಗದಿದ್ದರೂ ಪುಟವನ್ನು ತಿರುಗಿಸಿಯೇ ತಿರುಗಿಸುತ್ತಾರೆ. ಅವರಿಲ್ಲದೆ ನಾನಿಲ್ಲ, ಅವರಿಲ್ಲದೆ ಬದುಕಿಲ್ಲ ಅನ್ನೋದೆಲ್ಲ ನಮ್ಮ ಭ್ರಮೆ ಅಷ್ಟೆ. ಯಾರು ಇದ್ದರು ಇಲ್ಲದಿದ್ದರು ಜೀವನ ಸಾಗಿ ಸಾಗುತ್ತದೆ. ನಾವು ಮುಂದೆ ಹೋಗಲೇಬೇಕು. ಬದುಕಿನಲ್ಲಿ ಬದಲಾವಣೆ ಅನಿವಾರ್ಯವಲ್ಲ, ಬದಲಾವಣೆಯೇ ಬದುಕು. ನಾವು ಕೆಟ್ಟವರಾದರೂ ಅಥವಾ ಒಳ್ಳೆಯವರಾದರೂ ಜನ ಬಿಟ್ಟು ಹೋಗುತ್ತಾರೆ. ಇಲ್ಲಿ ಎಲ್ಲರೂ ತಮ್ಮ ಭದ್ರತೆಯನ್ನು ನೋಡಿಕೊಂಡು ಇರುವವರಿದ್ದಾರೆಯೇ ವಿನಃ ಮನಸ್ಸನ್ನು ನೋಡಿ ಜೊತೆಗಿರುವವರು ಯಾರೂ ಇಲ್ಲ. ಯಾರು ಒಬ್ಬ ವ್ಯಕ್ತಿಯನ್ನು ಸಂಪೂರ್ಣವಾಗಿ ಅರಿಯದೆ ಮನಸ್ಸಿಗೆ ಹತ್ತಿರ ತಂದುಕೊಳ್ಳಬೇಡಿ. ಹಾಗೆ ಮನಸ್ಸಿಗೆ ಹತ್ತಿರವಾದ ವ್ಯಕ್ತಿಯನ್ನು ಅರಿಯದೆ ಆದ ತಪ್ಪಿಗೆ ದೂರ ಮಾಡಿಕೊಳ್ಳಬೇಡಿ. ಜೀವನದಲ್ಲಿ ನೀವು ಇಷ್ಟಪಟ್ಟವರನ್ನು ಕಳೆದುಕೋ, ಆದರೆ ನಿನ್ನ ಇಷ್ಟಪಟ್ಟವರನ್ನು ಯಾವತ್ತಿಗೂ ಕಳೆದುಕೊಳ್ಳಬೇಡ. ನೀನು ಇಷ್ಟಪಡುವುದು ನಿನ್ನ ಕೈಯಲ್ಲಿರುತ್ತದೆ, ಆದರೆ ನಿನ್ನನ್ನು ಬೇರೆಯವರು ಇಷ್ಟಪಡುವುದು ನಿನ್ನ ಕೈಯಲ್ಲಿರುವುದಿಲ್ಲ. ಅದಕ್ಕೆ ಅದನ್ನು ಆಸೆ, ಬಯಕೆ, ಸುಖ, ಜೀವನ ಅಂತ ಕರೆಯೋದು. ದಾನ ಮಾಡಿದರೆ ಹಣ ಹೋಗುತ್ತದೆ, ಲಕ್ಷ್ಮಿ ಹೋಗಲಾರಳು. ಗಡಿಯಾರ ಕೆಟ್ಟರೆ ಗಡಿಯಾರ ನಿಲ್ಲುತ್ತದೆ, ಸಮಯ ನಿಲ್ಲುವುದಿಲ್ಲ. ತಪ್ಪನ್ನು ಮುಚ್ಚಿಟ್ಟುಕೊಳ್ಳುವುದರಿಂದ ತಪ್ಪು ಮುಚ್ಚುತ್ತದೆ, ಆದರೆ ನಿಜ ಯಾವತ್ತೂ ಮುಚ್ಚುವುದಿಲ್ಲ. ಜೀವನದಲ್ಲಿ ಯಾವತ್ತೂ ನಟಿಸಬೇಡಿ. ಮುಖವಾಡದ ಬದುಕು ಶಾಶ್ವತವಾಗಿ ಯಾವತ್ತೂ ಉಳಿಯಲಾರದು. ಯಾರು ಯಾರು ಸುಮ್ಮನೆ ನಮ್ಮ ಜೀವನದಲ್ಲಿ ಬರಲು ಸಾಧ್ಯವಿಲ್ಲ. ದೇವರ ಸೃಷ್ಟಿಯಲ್ಲಿ ಅವರದ್ದೇನೋ ಒಂದು ಪಾತ್ರ ನಮ್ಮ ಜೀವನದಲ್ಲಿರುತ್ತದೆ. ಪ್ರತಿಯೊಬ್ಬರೂ ಏನೋ ಒಂದು ಕಾರಣದ ನಿಮಿತ್ತ ಬಂದಿರುತ್ತಾರೆ. ಯಾವುದೇ ವ್ಯಕ್ತಿಯ ಮೇಲೆ ಮನಸ್ಸಲ್ಲಿ ಪ್ರೀತಿ ಅನ್ನೋದು ಇದ್ದರೆ ಎಷ್ಟೇ ದೂರದಲ್ಲಿ ಇದ್ದರೂ ಅವರು ನಮಗೆ ನೆನಪಾಗುತ್ತಾರೆ. ಪ್ರೀತಿ ಇಲ್ಲವೆಂದರೆ ಪಕ್ಕದಲ್ಲಿದ್ದರೂ ಕೂಡ ಮರೆತೇ ಹೋಗುತ್ತಾರೆ. ಕಳೆದ ದಿನಗಳನ್ನು ನೆನೆಸುತ್ತಾ ಈಗಿನ ಪರಿಸ್ಥಿತಿಗೆ ಮರುಗುತ್ತಾ ಕೂತರೆ ಬದುಕು ನಿಂತ ನೀರಿನಂತಾಗಬಹುದು. ಅದರ ಬದಲು ನಿತ್ಯದ ಬದುಕಲ್ಲಿ ಚಟುವಟಿಕೆಗಳಲ್ಲಿ ಸಣ್ಣ ಪುಟ್ಟ ಬದಲಾವಣೆ ಮಾಡಿಕೊಂಡರೆ ಒಂದಿಷ್ಟು ನೆಮ್ಮದಿಯಿಂದ ಮುಂದಿನ ದಿನಗಳನ್ನು ಎದುರಿಸಬಹುದು. ಎಲ್ಲರೂ ನನ್ನವರೇ ಎಂದು ತಿಳಿದುಕೊಂಡು ಬದುಕಬೇಡ. ಅವರು ಅವಶ್ಯಕತೆ ಮುಗಿದ ಮೇಲೆ ನನ್ನವರು ಅಂದವರೆಲ್ಲ ಯಾರು ನೀನು ಅನ್ನುತ್ತಾರೆ. ಮೊಗ್ಗಾಗಿ ಬರುವ ಸ್ನೇಹ ಹೂವಾಗಿ ಅರಳಬೇಕು. ಹನಿಯಾಗಿ ಬಂದ ಸ್ನೇಹ ಹೊಳೆಯಾಗಿ ಹರಿಯಬೇಕು. ಅರಿಯದೆ ಮೂಡಿದ ಸ್ನೇಹ ಚಿರಕಾಲ ಶಾಶ್ವತವಾಗಿರಬೇಕು. ಯಾರ ಜೊತೆಗೂ ಯಾವತ್ತೂ ಕೂಡ ಅತಿಯಾದ ಬಾಂಧವ್ಯವನ್ನು ಇಟ್ಟುಕೊಳ್ಳಬೇಡಿ. ಆ ಅತಿಯಾದ ಬಾಂಧವ್ಯ ಅತಿಯಾದ ನಿರೀಕ್ಷೆಗಳನ್ನು ತಂದೊಡ್ಡಿ ಆ ನಿರೀಕ್ಷೆಗಳು ಸುಳ್ಳಾದಾಗ ನೋವಿನಿಂದ ಬಳಲುವಂತೆ ಮಾಡುತ್ತದೆ.
ನಮಗೆ ಕಷ್ಟ ಬಂದಾಗ ಯಾರೂ ಸಹಾಯ ಮಾಡಲಿಲ್ಲ ಅಂತ ಅಂದುಕೊಳ್ಳುವ ಮುಂಚೆ ಯೋಚನೆ ಮಾಡಿ. ನಾವು ಸುಖವಾಗಿದ್ದಾಗ ಯಾರಿಗಾದರೂ ಸಹಾಯ ಮಾಡಿದ್ದೀವಾ ಅಂತ? ಹಾಗೇನಾದರೂ ನಾಲ್ಕಾರು ಜನರಿಗೆ ಸಹಾಯ ಮತ್ತು ಒಳ್ಳೆ ಕೆಲಸ ಮಾಡಿದ್ದರೆ ದೇವರು ಯಾವುದಾದರೂ ಒಂದು ರೂಪದಲ್ಲಿ ಬಂದು ನಮ್ಮ ಕಷ್ಟಕಾಲದಲ್ಲಿ ನಮ್ಮನ್ನು ಖಂಡಿತ ಕಾಪಾಡುತ್ತಾನೆ. ತುಂಬ ಯೋಚಿಸಬೇಡಿ. ನಿಮ್ಮ ಈ ಜೀವನದ ಬಗ್ಗೆ ಭಗವಂತ ಏನಾದರೂ ಯೋಚನೆ ಮಾಡಿಯೇ ಈ ಜನ್ಮವನ್ನು ನಿಮಗೆ ನೀಡಿರುತ್ತಾನೆ. ದೇವರು ಯಾರನ್ನು ನಮ್ಮ ಜೀವನಕ್ಕೆ ಸುಮ್ಮನೆ ಕಳಿಸುವುದಿಲ್ಲ. ಅವರ ಹಿಂದೆ ಒಂದು ಅಧ್ಯಾಯ ಇರುತ್ತದೆ, ಒಂದು ಉನ್ನತವಾದ ಕಾರಣವನ್ನಿಟ್ಟಿರುತ್ತಾನೆ. ಆ ಕಾರಣ ಒಳ್ಳೆಯದು ಅಥವಾ ಕೆಟ್ಟದ್ದೋ ಎಂಬುದು ಆ ವ್ಯಕ್ತಿಗೆ ನಿರ್ಧರಿಸಬೇಕಾಗುತ್ತದೆ. ಹರಿದು ಹೋದ ಚೀಲದಲ್ಲಿ ಚಿನ್ನವನ್ನಿಟ್ಟಾಗ ಆ ಚೀಲಕ್ಕೆ ಬೆಲೆ ಇರುತ್ತದೆ. ಚೀಲದಿಂದ ಚಿನ್ನ ಬೇರ್ಪಡಿಸಿದ ಮೇಲೆ ಆ ಚೀಲಕ್ಕೆ ಯಾರೂ ಬೆಲೆ ಕೊಡುವುದಿಲ್ಲ, ಅದನ್ಯಾರೂ ಕೇಳುವುದೂ ಇಲ್ಲ. ಅದರಂತೆಯೇ ಈ ದೇಹವೆಂಬ ಹರಿದ ಚೀಲದಲ್ಲಿ ಆತ್ಮವೆಂಬ ಭಗವಂತ ಇರುವವರೆಗೂ ಈ ದೇಹಕ್ಕೆ ಬೆಲೆ ಇರುತ್ತದೆ. ದೇಹದಿಂದ ಆತ್ಮ ಬೇರ್ಪಟ್ಟಾಗ ಈ ದೇಹವನ್ನು ಮುಟ್ಟಲು ಹಿಂಜರಿಯುತ್ತಾರೆ. ಚಿನ್ನಕ್ಕೆ ಬೆಲೆಯೇ ಹೊರತು ಚೀಲಕ್ಕಲ್ಲ. ಅದರಂತೆ ಚೈತನ್ಯ ಎಂಬ ಪರಮಾತ್ಮನಿಗೆ ಬೆಲೆ ಇದೆಯೇ ಹೊರತು ದೇಹಕ್ಕೆ ಅಲ್ಲ. ದುಡ್ಡಿಗೆ ಇಡೀ ಜಗತ್ತೇ ಮಾತನಾಡುತ್ತದೆ, ಆದರೆ ಒಳ್ಳೆಯ ಭಾವವಿರುವವರಿಗೆ ಆ ದೇವರೇ ಬಂದು ತಬ್ಬಿಕೊಳ್ಳುತ್ತಾನೆ. ಕಷ್ಟ ಎನ್ನುವವರಿಗೆ ನಗು ಬರೋದಿಲ್ಲ, ಸದಾ ನಗುವವರಿಗೆ ಕಷ್ಟವೆನಿಸೋದಿಲ್ಲ. ಕಷ್ಟದಲ್ಲೂ ನಗುವವರಿಗೆ ಯಾವತ್ತೂ ಸೋಲಿಲ್ಲ. ಕೃಷ್ಣನನ್ನ ನೆನೆದರೆ ಕಷ್ಟವೇ ಇರುವುದಿಲ್ಲ. ಈಗ ಏನು ನಿನಗೆ ಸಿಗುತ್ತಿದೆಯೋ ಅದೇ ನಿನಗೆ ಅತ್ಯುತ್ತಮವಾದದ್ದು. ಇದು ನಿನಗೆ ತಿಳಿದಿಲ್ಲ, ಆದರೆ ಕೊಡುವವನು ಸರಿಯಾಗಿ ತಿಳಿದುಕೊಂಡೇ ನಿಮಗೇನು ಬೇಕೋ ಅದನ್ನು ಕೊಡುತ್ತಾನೆ. ಒಮ್ಮೆ ನಾರದರು ಶ್ರೀಕೃಷ್ಣನಿಗೆ ಕೇಳಿದರಂತೆ, ಯಾಕೆ ಈ ಪ್ರಪಂಚದಲ್ಲಿ ಎಲ್ಲರೂ ದುಃಖಿಗಳಾಗಿದ್ದಾರೆಂದು. ಆಗ ಶ್ರೀಕೃಷ್ಣ ಮುಗುಳ್ ನಗುತ್ತಾ ಹೇಳಿದರಂತೆ, ಸುಖ ಎಲ್ಲರ ಬಳಿಯೂ ಇದೆ, ಆದರೆ ಎಲ್ಲರೂ ಇನ್ನೊಬ್ಬರ ಸಂತೋಷದಿಂದ ದುಃಖಿಗಳಾಗಿದ್ದಾರಷ್ಟೇ ಎಂದು. ಸ್ನೇಹಿತರೆ, ಈ ಅತ್ಯದ್ಭುತ ಸಂದೇಶಗಳು ಖಂಡಿತ ನಿಮಗೆಲ್ಲರಿಗೂ ಇಷ್ಟ ಆಗಿದೆ ಅಂತ ನಾನು ಅನ್ಕೊಳ್ತೀನಿ. ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಮಾಡಿ. ಇದೇ ರೀತಿಯ ಭಗವದ್ಗೀತೆಯ ವಿಚಾರಗಳು, ಕೃಷ್ಣ ಪರಮಾತ್ಮನ ಸಂದೇಶಗಳನ್ನು ನೀವು ತಿಳ್ಕೋಬೇಕು ಅಂದರೆ ನಮ್ಮ ರೀಲ್ಸ್ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಮುಂದಿನ ವಿಡಿಯೋದಲ್ಲಿ ಭೇಟಿ ಮಾಡ್ತೀನಿ. ಓಂ ಶ್ರೀ ಕೃಷ್ಣಾಯ ನಮಃ. ಆ ಕೃಷ್ಣ ಪರಮಾತ್ಮ ನಿಮ್ಮೆಲ್ಲರಿಗೂ ಒಳ್ಳೆಯದನ್ನು ಮಾಡಲಿ. ಧನ್ಯವಾದಗಳು.